ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಫಾಲ್ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಕಾಟನ್ ಸೀರೆಗಳಿಗೆಲ್ಲ ಫಾಲ್ ಹಾಕೋದು ನಾವು ಮಾಡಿಬಿಡ್ತೀವಿ. ಈ ಥರ ಸ್ಮೂತ್ ಸೀರೆ ಇದ್ದಾಗ ಒಂದು ಕಡೆಗೆ ಅಂದರೆ ಹಿಂಗಾಗೋ ಚಾನ್ಸಸ್ ಇರುತ್ತೆ. ನಾವೇನಾದರೂ ಹಿಂಗೆ ನೋಡಿ ಹಿಂಗೆ ರಿಂಕಲ್ಸ್ ಬರೋದು ಈ ಥರ ಬರೋದು ಎಲ್ಲ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ನೀಟಾಗಿ ನೋಡಿ, ಹಿಂಗೆ ಯಾವ ರೀತಿ ನೀಟಾಗಿ ಫಾಲ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಕೆಳಗಡೆ ನಾನು ಕ್ಲೀನಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟಿದ್ದೀನಿ, ಮತ್ತೆ ಸೇಮ್ ಕಲರ್ ಸ್ಟಿಚ್ ಹಾಕ್ತಿದ್ದೀನಿ. ಯಾವುದೇ ಎಮಿಂಗ್ ಏನು ಮಾಡ್ತಾ ಇಲ್ಲ ನಾನು, ಇದಕ್ಕೆ ಎಮಿಂಗ್ ಮಾಡ್ತಾ ಇಲ್ಲ, ಸ್ಟಿಚ್ಚನ್ನೇ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಏನು ಮಾಡಬೇಕಾಗುತ್ತೆ, ಹೊಲ್ಕೊಂಡ್ಮೇಲೆ ಆ ಅರ್ಧಕ್ಕೆ ಫಾಲ್ ಏನಿರುತ್ತೆ ಅದನ್ನು ಅರ್ಧಕ್ಕೆ ಮಧ್ಯಕ್ಕೆ ನಾವು ಈ ರೀತಿ ನೋಡ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ನೀಟಾಗಿ ನೋಡ್ಕೊಳ್ಳಿ, ನೋಡಿಕೊಂಡು ಸೀರೆಯನ್ನು ಫುಲ್ಲು ನಾವು ಹಿಂಗೆ ಇಟ್ಕೊಬೇಕು. ಇಲ್ಲಾಂದರೆ ನಮ್ಮದು ಏನಾಗುತ್ತೆ, ಈ ಕಡೆಗೆ ಏನಾದರೂ ನೀವು ನೋಡಿ ಈ ರೀತಿ ಬಿಟ್ಟಾಗ ಅದು ಎಳ್ಕೊಂಡಂಗೆ ಆಗ್ಬಿಟ್ಟು ಚೆನ್ನಾಗಿ ಬರಲ್ಲ. ಮಿಷಿನ್ ಮೇಲೆ ಹಿಂಗೆ ಹಾಕ್ಕೊಂಡು ಇಟ್ಕೊಂಡಿರ್ರಿ. ನಾವೇನು ಮಾಡಬೇಕಾಗತ್ತೆ, ಅರ್ಧದಿಂದ ಕರೆಕ್ಟಾಗಿ ನಾವೇನು ಮಾಡಬೇಕಾಗತ್ತೆ, ಮಿಷಿನ್ ಮೇಲೆ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಫಾಲನ್ನು. ಮತ್ತು ಈ ಥರದ್ದು ಸೀರೆಗಳು ಅಂದರೆ ಹೆಂಗೆ ಅಂದರೆ ಸ್ವಲ್ಪ ಸರಿ ಕೂರಲ್ಲ, ನೀಟಾಗಿ ನೋಡಿಸ್ಕೊಂಡು ಒಂದ್ಸಲ ಸೆಟ್ ಮಾಡಿಕೊಂಡು ಸೂಜಿಯನ್ನು ಬಟ್ಟೆ ಒಳಗೆ ಇಳಿಸ್ಬಿಟ್ಮೇಲೆ ನಾವೇನು ಮಾಡಬೇಕಾಗತ್ತೆ ನೋಡಿ, ಈ ರೀತಿ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಏನು ಮಾಡಬೇಕಾಗತ್ತೆ, ಎಡ್ಜಿಗೆ ನೋಡಿ ಬಟ್ಟೆಯನ್ನು ನೋಡಿ, ಈ ರೀತಿ ಏನು ಹಿಂದೆಗಡೆ ಇರುತ್ತೆ ಈ ಬಟ್ಟೆ, ಈ ಬಟ್ಟೆ ಕರೆಕ್ಟಾಗಿ ಬರಬೇಕು ಅಂದರೆ ಒಂದ್ಸಲ ನೀವು ನೀಟಾಗಿ ಹಿಂಗೆ ಇದು ಮಾಡಿ ಮಾಡಿಬಿಟ್ಟು ನೋಡಿ, ಇಷ್ಟಿಷ್ಟೇ ಇದು ಮಾಡಿಕೊಂಡು ನಾನು ನೀಟಾಗಿ ತುಂಬಾ ಏನಾಗುತ್ತೆ ಅಂದರೆ ಈ ಥರ ಸ್ಮೂತ್ ಸ್ಯಾರಿಗಳಿಗೆ ಸ್ವಲ್ಪ ಏನಾಗುತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಕೈಯನ್ನು ಹಿಂಗೆ ಕೊಡ್ತಾ ಹೋಗೋಣ. ನಾನು ಆಮೇಲೆ ತೋರಿಸ್ತೀನಿ, ಹೊಲ್ದಾದ್ಮೇಲೆ ತೋರಿಸ್ತೀನಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಮತ್ತು ಸೀರೆನೂ ಅಷ್ಟೇ ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಕೊಡ್ತಾ ಹೋಗಿ. ಇಲ್ಲಾಂದರೆ ಸ್ಮೂತ್ ಸ್ಯಾರಿಗಳು ನೀವು ಕೆಲವರೆಲ್ಲ ಒಂದು ಕಡೆ ಎಡ್ಜಿಂದ ಹೊಲ್ಕೊಂಬರ್ತಾರೆ, ದಯವಿಟ್ಟು ಆ ಥರ ಹೊಲಿಬೇಡಿ. ಮತ್ತು ಇದಕ್ಕೆ ಯಾವುದೇ ಎಮಿಂಗ್ ಇಲ್ಲ, ಎಮಿಂಗನ್ನು ಹಾಕ್ತಾ ಇಲ್ಲ. ಕಾಟನ್ ಸೀರೆಗಳಿಗೆ ಅಂದರೆ ಏನಾಗುತ್ತೆ, ನಾವು ಹೆಂಗೋದ್ರೂ ಕರೆಕ್ಟಾಗಿ ಬಂದ್ಬಿಡತ್ತೆ. ಈ ಥರದಕ್ಕೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಕರೆಕ್ಟಾಗಿ ಇಟ್ಕೊಂಡು ನೀವು ಸ್ಟಿಚ್ಚನ್ನು ಅರ್ಧದಿಂದ ಹಾಕಿ, ಮೈನ್ ಅರ್ಧದಿಂದ ಆ ಕಡೆ ಅರ್ಧದಿಂದ ಈ ಕಡೆ ಹಾಕಿ. ಇಲ್ಲೂ ಅಷ್ಟೇ, ಲಾಸ್ಟ್ ಎಂಡಿಂಗ್ ಬಂದಾಗ ಆದಷ್ಟು ನೀಟಾಗಿ, ಎಂಡಿಂಗ್ ಬಂದಾಗ ನೀಟಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಎಂಡಿಂಗ್ನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಒಂದು ಚೂರು ಕೂಡ ಗೊತ್ತೇ ಆಗಲ್ಲ ನಾವು ಫಾಲ್ ಸ್ಟಿಚ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ನೀಟಾಗಿ ಬರುತ್ತೆ ಈ ಥರ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಫಾಲ್ ಇಲ್ಲಿ ಹೊಲ್ದಿದ್ದೀನಿ, ಆಲ್ರೆಡಿ ಇಲ್ಲಿ ಹೊಲ್ದಿದ್ದೀನಿ. ನಾವು ನೆರಿಗೆ ಮಾಡಿದಾಗ ನೋಡಿ ಈ ಥರನೇ ನೀಟಾಗಿ ಕೂತ್ಕೊಳ್ಳುತ್ತೆ, ನೆರಿಗೆ ಉಯ್ದಾಗ ಹಿಂಗೆ ಕೂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಇದಾಗಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬಂತು. ಇಲ್ಲಾಂದರೆ ಫಾಲು ಏನಾಗುತ್ತೆ, ಇದು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಹಾಕ್ಲಿಲ್ಲ ಅಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೇನು ಆಫ್ ಉಳಿದಿರುತ್ತೆ ಅದನ್ನು ಇನ್ನೊಂದು ಸೈಡು ನೀಟಾಗಿ ತೊಗೊಂಡು ಫುಲ್ ಈ ಕಡೆಗೆ ತೊಗೊಂಬಿಡ್ತೀನಿ ನಾನು. ಮಿಕ್ಕಿದ ಅರ್ಧವನ್ನು ಈ ಕಡೆಯಿಂದ ಈ ಕಡೆಗೆ ಹಾಕ್ತೀನಿ, ಆವಾಗಲೇ ಕರೆಕ್ಟಾಗಿ ಬರೋದು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಇದು ಎಳ್ಕೊಳೋ ಥರ ನೋಡಬೇಡಿ. ನೋಡಿ, ಅರ್ಧದಿಂದ ಆ ಕಡೆಗೆ ಹಾಕಿ ಮತ್ತು ಅರ್ಧದಿಂದ ಈ ಕಡೆಗೆ ಹಾಕಿ, ಆವಾಗ ನಮ್ಮದು ಫಾಲ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಫಾಲ್ನೇನು ನಾವು ವಾಶ್ ಮಾಡಿ ಹಾಕ್ತೀವಿ, ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ವೆಟ್ ಇರುವಾಗಲೇ ನೀವೇನು ಮಾಡಿ ಐರನ್ ಮಾಡಿಬಿಡಿ, ಅವಾಗ ಸ್ಟಿಫ್ ಆಗಿ ಮತ್ತೆ ಹಂಗೆ ಬರುತ್ತೆ. ಇಲ್ಲಾಂದರೆ ಫುಲ್ಲು ಒಣಗಿದ ಮೇಲೆ ಅದೊಂದು ಸ್ವಲ್ಪ ರಟ್ಟಾದಂಗೆ ಆಗಿಬಿಟ್ಟು ಅಷ್ಟು ನೀಟಾಗಿ ಬರಲ್ಲ. ನೀವು ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ, ಇಲ್ಲೂ ಅಷ್ಟೇನೆ ಕರೆಕ್ಟಾಗಿ ಇಟ್ಕೊಂಡು. ಇದು ತುಂಬ ಸ್ಮೂತ್ ಇರೋದ್ರಿಂದ ಸೀರೆಗಳು
ಒಂದು 4-5 ನಿಮಿಷದಲ್ಲಿ ಒಂದು ಸೀರೆಗೆ ಫಾಲನ್ನು ಹಾಕ್ಬೋದು. ನಾನು ಬೆಳಗ್ಗಿಂದ 22 ಸೀರೆಗೆ ಫಾಲನ್ನು ಹಾಕಿದ್ದೀನಿ. ಮತ್ತು ಅವು ನನಗೆ ಫೋಲ್ಡ್ ಮಾಡಿ ಮಡಿಸಿಡ್ತಾ ಹೋಗ್ಬಿಡ್ತೀನಿ. ಎಲ್ಲವನ್ನೂ ಕೂಡ ನಾನು ನೋಡಿ ಎಷ್ಟು ನೀಟಾಗಿ ಬಂತು ಅಂದ್ಬಿಟ್ಟು, ಈ ರೀತಿ ನೀವು ಕೂಡ ಫಾಲ್ ಹಾಕಬೇಕು ಅಂದರೆ ಅದು ಸ್ಮೂತ್ ಸೀರೆಗಳಿಗೆ ಜಾರ್ತಿರುತ್ತಲ್ಲ ಆ ಥರ ಸೀರೆಗೆ ತುಂಬ ಈಸಿಯಾಗಿ ಫಾಲನ್ನು ಹಾಕ್ಕೊಬೋದು. ನೋಡಿ ಈ ರೀತಿ ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.